ಹೋಗಬೇಕು ಅಂದ್ರೆ ಅಥವಾ ಎಲ್ಲಾ ಕಡೆ ಕೂಡ ಮಾಸ್ಕ್ ಹಾಕಿ ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ ಆದ್ರೆ ಇನ್ನು ಫೈನ್ ಏನು ಹಾಕಿಲ್ಲ ಸೋ ಈಗ ಮತ್ತೆ ಮಾಸ್ಕ್ ಹಾಕಿ ಅಂದಾಗ ನಿಮಗೆ ಹೇಗೆ ಅನ್ಸುತ್ತೆ ಏನು ಆಗ್ಲೇಬೇಕಲ್ಲ ಮೇಡಮ್ ಈಗ ನಮ್ಮ ಜೀವ ಉಳಿಬೇಕು ಅಂದ್ರೆ ಎಲ್ಲ ತರ ಅವರು ಗವರ್ನಮೆಂಟ್ ಏನು ಗೈಡ್ಲೈನ್ ಕೊಡ್ತಾರೆ ನಮಗೋಸ್ಕರ ಅದನ್ನೇ ಮಾಡ್ತಾರೆ ಅದನ್ನ ಫಾಲೋ ಅಪ್ ಮಾಡ್ಲೇಬೇಕಾಗಿ ಬರುತ್ತೆ ಲಾಸ್ಟ್ ಟೈಮ್ ಎಲ್ಲ ಪರಿಸ್ಥಿತಿ ನೋಡಿದೀವಲ್ಲ ಕಣ್ಮುಂದೆ ಇದೇನು ಹೊಸದಾಗಿ ಬಂದಿದ್ರೆ ನಾವು ಅದ್ರ ಬಗ್ಗೆ ಲಾಸ್ಟ್ ಟೈಮ್ ತರ ಯೋಚನೆ ಮಾಡಬಹುದಾಗಿತ್ತು ಇವಾಗ ನಾವು ಒಂದ್ಸರಿ ಆಲ್ರೆಡಿ ಅನುಭವಿಸಿದೀವಿ ಫ್ಯೂಚರ್ ಆಗಿ ಅದ್ರ ಏನೇನು ಪ್ರಿಕಾಷನ್ ತಗೋಬೇಕು ನಾವೇ ರೆಡಿ ಆಗಿಬಿಡ್ಬೇಕು ಗೌರ್ಮೆಂಟ್ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ ನಾವು ನಮ್ಮ ಸೇಫ್ಟಿಗೆ ನಾವು ಏನೇನು ಮಾಡ್ಕೋಬೇಕು ಅದು ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಮೇಡಮ್ ಓಕೆ ಏನು ತೊಂದರೆ ಇಲ್ಲ ಲಾಕ್ಡೌನ್ ಅನ್ನೋ ಪರಿಸ್ಥಿತಿ ಬರದಂಗೆ ಗೌರ್ಮೆಂಟ್ ನಿಭಾಯಿಸಬೇಕು ಅದು ನಾವು ಕೇಳ್ಕೊಳ್ಳೋದಷ್ಟೇ ಯಾಕಂದ್ರೆ ಜನ ಮತ್ತೆ ಆ ಥರ ಅತಂತ್ರ ಸ್ಥಿತಿಗೆ ಹೋಗಬಾರ್ದು ಲಾಕ್ಡೌನ್ ಪರಿಸ್ಥಿತಿ ಬರ್ದಂಗೆ ಗೌರ್ಮೆಂಟ್ ಮೇಂಟೈನ್ ಮಾಡಲಿ ಅವ್ರು ಏನು ಗೈಡ್ಲೈನ್ ಕೊಡ್ತಾರೆ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡೋಕ್ಕೆ ಜನಸಾಮಾನ್ಯರು ಆಲ್ಮೋಸ್ಟ್ ರೆಡಿ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಇರ್ತಾರೆ ಯಾಕಂದರೆ ಲಾಸ್ಟ್ ಟೈಮ್ ಅನುಭವಿಸಿರೋ ಉದ್ದೇಶದಿಂದ ಎಲ್ಲ ರೆಡಿ ಇರ್ತಾರೆ ಗೌರ್ಮೆಂಟ್ ಏನು ಇದು ಮಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ ಏನೇ ಕಾರಣಕ್ಕೂ ಲಾಕ್ಡೌನ್ ಆಗೋ ಪರಿಸ್ಥಿತಿನ ಗೌರ್ಮೆಂಟ್ ತರಬಾರ್ದು ಅದೊಂದು ಇದು ಅವರು ಅದು ಗೌರ್ಮೆಂಟ್ ಅವರು ಅಷ್ಟೇ ಲಾಸ್ಟ್ ಟೈಮ್ ತರೋ ಆಕ್ಸಿಜನ್ನು ಅದು ಇದು ತೊಂದರೆ ಆಗದಿರೋ ರೀತಿ ಈಗ ಮುಂಚೆ ಆದರೆ ಅನುಭವ ಇರಲಿಲ್ಲ ಯಾರೇ ಆಗಲಿ ನಮಗೂ ಅರ್ಥ ಆಗುತ್ತೆ ಗೌರ್ಮೆಂಟ್ಗೆ ಮುಂಚೆ ಆ ಥರ ಗೊತ್ತಿರಲಿಲ್ಲ ಅವ್ರಿಗೂ ಹೊಸದೇ ಅದು ಈಗೆಲ್ಲ ಅನುಭವ ಇದೆಯಲ್ಲ ಅವರು ಫಸ್ಟೇ ಪ್ರೀ ಪ್ಲಾನ್ಡ್ ಆಗಿ ಏನೇನು ಹಾಸ್ಪಿಟ್ಲಲ್ಲಿ ಬೆಡ್ ವ್ಯವಸ್ಥೆ ಆಗಲಿ ಆಕ್ಸಿಜನ್ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಮಾಡ್ಕೊಂಡು ಅವ್ರು ಮೇಂಟೈನ್ ಮಾಡಿದ್ರೆ ಜನರು ಅದಕ್ಕೆ ತಕ್ಕಂಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಏನು ತೊಂದರೆ ಇಲ್ಲ ಸರ್ಕಾರದ ಆದೇಶ ಪಾಲಿಸೋಕ್ಕೆ ಸಾರ್ವಜನಿಕರು ಯಾವತ್ತೂ ಸಿದ್ಧವಾಗಿರ್ತಾರೆ ಆಯ್ತಾ ಸರ್ಕಾರದ ಆದೇಶ ಪಾಲಿಸ್ತೀವಿ ಸಾರ್ವಜನಿಕರು ಸಾರ್ವಜನಿಕರ ಜೀವನಕ್ಕೆ ತೊಂದರೆ ಆಗದಿರಂಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತೆ ಲಾಕ್ಡೌನ್ ಮಾಡ್ತೀವಿ ಸೀಲ್ ಡೌನ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂದರೆ ನಾವು ಆಲ್ರೆಡಿ ಜೀವನದಲ್ಲಿ ನೊಂದಿದ್ದೀವಿ ಈಗ ಅಷ್ಟೇ 1% ಚೇತರಿಸ್ಕೋತೀವಿ ಇನ್ನೂ 99% ನಾವು ಚೇತರಿಸ್ಕೋಬೇಕು ಆಯ್ತಾ ನಮಗೂ ಹೆಂಡತಿ ಮಕ್ಕಳು ಸಂಸಾರ ಮನೆ ಜೀವನ ತಂದೆ ತಾಯಿ ಎಲ್ಲ ಇದ್ದಾರೆ ಇದಕ್ಕೆಲ್ಲ ನೀವು ಸರ್ಕಾರದವರು ಬೆಂಬಲ ಕೊಟ್ಟು ಅದಕ್ಕೇನಿದೆ ಜನರಿಗೆ ಜೀವನಕ್ಕೆ ಅಸ್ತವ್ಯಸ್ತ ಆಗದೆ ತೊಂದರೆ ಆಗದೆ ನೋಡಿಕೊಂಡ್ರೆ ಅದಕ್ಕೆ ಸರ್ಕಾರದ ಆದೇಶ ಏನಿರುತ್ತೋ ಅದನ್ನು ಪಾಲಿಸೋದು ಕರ್ತವ್ಯ ನಮ್ಮದು ನಾವು ಮಾಸ್ಕ್ ಅಂತ ಹಾಕೊಳ್ಳಿ ಅಂತೀರಾ ಮೊದಲೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಮತ್ತೆ ಮಾಸ್ಕ್ ಹಾಕೊಂಡು ನಮಗೇನು ಮನಸ್ಸಿಗೆ ಬೇಜಾರಿಲ್ಲ ಹಾಕೋತೀವಿ ಜನರ ಜೀವನಕ್ಕೆ ತೊಂದರೆ ಆಗಬಾರ್ದು ಅದೇ ನಮ್ಮ ಅನುಭವದ ಮಾತು ನಾವು ಆಲ್ರೆಡಿ ಲಾಕ್ಡೌನಲ್ಲಿ ಸೀಲ್ ಡೌನಲ್ಲಿ ಮತ್ತೊಂದು ಇನ್ನೊಂದೆಲ್ಲ ಮಾಡ್ಕೊಂಡು ಜೀವನ ಮಾಡಿದ್ದೀವಿ ಮತ್ತೆ ಆ ಆರ್ಥಿಕ ಪರಿಸ್ಥಿತಿ ಜನಕ್ಕೆ ತಂದು ತೊಂದರೆ ಕೊಡುವಂಥ ಸರ್ಕಾರ ಆ ಕೆಲಸ ಮಾಡಬಾರ್ದು ಆಯ್ತಾ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ